ಹಾಯ್ ಫ್ರೆಂಡ್ಸ್ ಅಮೇಝಿಂಗ್ ಹ್ಯಾಕ್ಸ್ ಇನ್ ಕನ್ನಡಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನೊಂದು ಕಷಾಯ ಎಂದು ನಿಮ್ಮ ಮುಂದೆ ಬಂದಿದ್ದೀನಿ ಈ ಕಷಾಯನ ನಾನು ಸತತವಾಗಿ ಏಳು ದಿವಸ ಕೊಡ್ತಿದ್ದಕ್ಕೆ ನನಗೆ ಏನೆಲ್ಲ ಬೆನಿಫಿಟ್ಸ್ ಸಿಕ್ತು ಆ್ಯಂಡ್ ಈ ಕಷಾಯ ಯಾವ ಕಷಾಯ ಇದರಲ್ಲಿ ಇಷ್ಟೊಂದು ಬೆನಿಫಿಟ್ಸ್ ಇದೆಯಾ ಅದು ಏನೇನು ಬೆನಿಫಿಟ್ಸ್ ಆಯಿತು ಎಲ್ಲನೂ ಈ ವಿಡಿಯೋ ಅಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ಕಷಾಯನ ನೀವು ಕೊಡಿದ್ರೆ ನಾನು ಟೈಟಲಲ್ಲಿ ಹಾಕಿದಂಗೆ ಇದು ನೂರರಕ್ಕಿಂತ ಹೆಚ್ಚು ಹೆಚ್ಚು ರೋಗಗಳಿಗೆ ಇದೊಂದು ರಾಮಬಾಣದ ಮನೆ ಮದ್ದು ಫ್ರೆಂಡ್ಸ್ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಬಟ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಪೆಲ್ ನೋಟಿಫಿಕೇಶನ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಮ್ಮ ಚಾನಲಲ್ಲಿ ವೀಡಿಯೋಸ್ ಇಷ್ಟ ಆಗ್ತಿರೋ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಯಾಕೆ ಅಂದರೆ ನೀವು ಲೈಕ್ ಮಾಡೋದ್ರಿಂದ ನನಗೆ ಹೆಚ್ಚು ಹೆಚ್ಚು ಮೋಟಿವೇಶನ್ ಸಿಗುತ್ತೆ ಇನ್ನು ಒಳ್ಳೆ ಒಳ್ಳೆ ನಿಮ್ಮ ಬರೋದಕ್ಕೆ ಸೊ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ ಇವತ್ತು ನಾನು ಮಾಡ್ತಿರೋ ಕಷಾಯ ಹೆಸರು ಮೋರಿಂಗಾ ಕಷಾಯ ಮೊರಿಂಗ ಅಂದರೆ ನುಗ್ಗೆ ಸೊಪ್ಪು ಸೊ ಫಸ್ಟು ಕಷಾಯ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಒಂದು ಗ್ಲಾಸ್ ನೀರನ್ನ ಇದ್ದೀನಿ ಅದನ್ನು ನಾನೀಗ ಕುದಿಯೋಕ್ಕೆ ಇಡ್ತೀನಿ ಸೊ ಈ ಮೊರಿಂಗಾ ಅಂದ್ರೇನು ಮೋರಿಂಗಾ ಅಂದರೆ ನುಗ್ಗೆ ಸೊಪ್ಪಿನ ಕಷಾಯದಿಂದ ಏನೇನೆಲ್ಲ ಬೆನಿಫಿಟ್ಸ್ ನನಗಾಯಿತು ಸತತವಾಗಿ ಏಳು ದಿವಸ ಕುಡಿದಿದ್ದಕ್ಕೆ ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಈ ಮೋರಿಂಗಾ ಅನ್ನೋದು ಒಂದು ಒಳ್ಳೆಯ ಏಜ್ ಇದರಲ್ಲಿ ವೈಟಮಿನ್ ಎ ವೈಟಮನ್ ಬಿ ಒನ್ ಬಿ ಟು ಬಿ ತ್ರೀ ಕ್ಯಾಲ್ಷಿಯಮ್ ಪೊಟ್ಯಾಷಿಯಮ್ ಆಯರ್ನ್ ಮ್ಯಾಗ್ನೀಷಿಯಮ್ ಫಾಸ್ಫ್ರಸ್ ಜಿಂಕ್ ಇವೆಲ್ಲವೂ ಹೆಚ್ಚು ಮಾತ್ರದಲ್ಲಿ ಈ ನುಗ್ಗೆ ಸೊಪ್ಪಲ್ಲಿರುತ್ತೆ ಇದು ನುಗ್ಗೆ ಸೊಪ್ಪಿನ ಪೌಡರ್ ಆ್ಯಂಡ್ ಆಲ್ಸೋ ಫ್ರೆಂಡ್ಸ್ ನಿಮ್ಗೆ ಯಾವುದೇ ಥರ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರಲಿ ಆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಿಮಗೆ ಮೂಡ್ ಸ್ವಿಂಗ್ಸ್ ಆಗ್ತಿದ್ರೆ ಡಿಪ್ರೆಷನ್ ಆಗ್ತಿದ್ರೆ ಆಂಗ್ಸೈಟಿ ಆಗ್ತಿದ್ರೆ ಅದನ್ನು ಹಾಕೋದ್ರಲ್ಲಿ ಇದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಮತ್ತು ನಿಮ್ಮ ಲಿವರ್ನ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಇದರಲ್ಲಿರೋ ಆ್ಯಂಟಿ ಟ್ಯೂಬ್ಯುಕುಲರ್ ಪ್ರಾಪರ್ಟೀಸಿಂದ ನಿಮ್ಮ ಲಿವರ್ ಡ್ಯಾಮೇಜ್ನ ಇದ್ದರೆ ಅದು ರಿಪೇರ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ಫುಲ್ ಏನಾದರೂ ಸ್ಟಮಕ್ ಡಿಸಾರ್ಡರ್ಸ್ ಅಂದರೆ ಹೊಟ್ಟೆ ಡಿಸಾರ್ಡರ್ಸ್ ಇದ್ದರೆ ಅಂದರೆ ಕಾನ್ಸ್ಟಿಪೇಷನ್ ಇರ್ಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಇದೊಂದು ಆ್ಯಂಟಿ ಬ್ಯಾಕ್ಟೀರಿಯಾ ಮತ್ತು ಆ್ಯಂಟಿಬಯೋಟಿಕ್ ಬಯೋಟಿಕ್ ಪ್ರಾಪರ್ಟೀಸ್ ಇರೋದ್ರಿಂದ ಅದು ನಿಮ್ಮ ಡೈಜೆಷನ್ನ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಇದು ಬ್ಯಾಕ್ಟೀರಿಯಲ್ ಡಿಸೀಸಸ್ ಜೊತೆಯೂ ಫೈಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಮತ್ತು ನಿಮ್ಮ ಬೋನ್ಸ್ನ ಹೆಲ್ದಿ ಮಾಡುತ್ತೆ ಬಿಕಾಸ್ ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅಂಶ ಜಾಸ್ತಿ ಇರೋದ್ರಿಂದ ನಿಮ್ಮ ಬೋನ್ಸ್ ಯಾವಾಗಲೂ ಹೆಲ್ತಿ ಮತ್ತು ಸ್ಟ್ರಾಂಗ್ ಇರೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಹಾಗೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಆಥ್ರೈಟಿಸ್ ಅನ್ನೋ ಕಂಡೀಷನ್ನ ಅಂದರೆ ನಿಮಗೆ ಆಥ್ರೈಟಿಸ್ ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ನೀವು ಹೀಲ್ ಮಾಡ್ಕೋಬೋದು ಈ ಕಷಾಯ ಕುಡಿಯೋದ್ರಿಂದ ಅದ್ರ ಮೇಲೆ ಇದು ನಿಮ್ಮ ಒಳ್ಳೆ ಏನಾದರೂ ಗಾಯ ಆಗಿದ್ರೆ ಅದನ್ನು ತೆಗೆದು ಹಾಕೋದ್ರಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಮತ್ತು ಡಯಾಬಿಟೀಸ್ ಇರೋರ್ಗಂತೂ ಇದು ತುಂಬಾ ಒಳ್ಳೆಯದು ಯಾಕೆ ಅಂದರೆ ಇದು ಗ್ಲೂಕೋಸ್ ಲೆವೆಲ್ನ ಕಡಿಮೆ ಮಾಡಿ ಅದ್ರ ಜೊತೆಗೆ ಶುಗರ್ ಮತ್ತು ಪ್ರೋಟೀನ್ ಅಂಶ ಯುರಿನಲ್ಲಿ ಕಡಿಮೆ ಮಾಡುತ್ತೆ ಹಾಗೆ ಹಿಮೋಗ್ಲೋಬಿನ್ ಲೆವೆಲ್ ಬ್ಲಡ್ಡಲ್ಲಿ ಜಾಸ್ತಿ ಮಾಡಿ ಓವರಾಲ್ ಪ್ರೋಟೀನ್ ಕಂಟೆಂಟ್ನ ಇದು ಮೇಂಟೈನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಮತ್ತೆ ನಿಮ್ಗೆ ಏನಾದರೂ ನೀವು ಆಸ್ತ ಅಲ್ಲಿ ಬಳಲ್ತಿದ್ರೆ ಫ್ರೆಂಡ್ಸ್ ಇದರಲ್ಲಿ ಇರೋ ಒಳ್ಳೆಯ ಅಂಶ ನಿಮ್ಮ ಲಂಗ್ ಫಂಕ್ಷನ್ ಮತ್ತು ಬ್ರೀದಿಂಗ್ ಓವರ್ ಆಲ್ಗೆ ಕೂಡ ಹೆಲ್ಪ್ ಮಾಡುತ್ತೆ ಕಿಡ್ನಿ ಡಿಸಾರ್ಡರ್ಸ್ ಇದ್ರೂ ಇದು ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಅಂದರೆ ಕಿಡ್ನಿ ಬ್ಲ್ಯಾಡರ್ನ ಕ್ಲೀನ್ ಮಾಡಿ ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ ಲೆವೆಲ್ನಿಂದ ನಿಮ್ಮ ಕಿಡ್ನಿಯಲ್ಲಿರೋ ಟಾಕ್ಸಿಕ್ ಲೆವೆಲ್ನ ಕಡಿಮೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂದರೆ ಒಳ್ಳೆ ಕಿಡ್ನಿ ಮೇಂಟೈನ್ ಮಾಡೋದ್ರಲ್ಲಿ ಇದು ಹೆಲ್ಪ್ ಮಾಡುತ್ತೆ ಅದು ಅಲ್ಲದೆ ನಿಮಗೇನಾದರೂ ಬ್ಲಡ್ ಪ್ರೆಷರ್ ಇದ್ದರೆ ಮೊರಿಂಗ ಅಲ್ಲಿ ಅಂದರೆ ಈ ನುಗ್ಗೆ ಸೊಪ್ಪಿನಲ್ಲಿ ಎಸ್ಟಾಸಿನೇಟ್ ಮತ್ತು ನೈಜಾಮಿಯಮ್ ಕಾಂಪೌಂಡ್ ಇರೋದ್ರಿಂದ ಅದು ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಸೊ ಈ ಎಷ್ಟೆಲ್ಲ ಒಳ್ಳೆ ಗುಣ ಈ ಇರೋ ನುಗ್ಗೆ ಸೊಪ್ಪಿನ ಪುಡಿಯ ಕಷಾಯ ಮಾಡೋದಕ್ಕೆ ನಾನು ಒಂದು ಗ್ಲಾಸ್ ನೀರಿಟ್ಟು ಕುದಿಯಕ್ಕೆ ಇಟ್ಕೊಂಡಿದ್ದಲ್ಲ ಅದಕ್ಕೆ ಜಸ್ಟ್ ಒಂದು ಹಾಫ್ ಟೀ ಸ್ಪೂನ್ ಅಷ್ಟೇ ಮೊರಿಂಗಾ ಪೌಡರ್ ಹಾಕ್ತೀನಿ ಯಾಕೆಂದರೆ ಅದು ತುಂಬ ಕಹಿ ಇರುತ್ತೆ ಸೊ ಹಾಫೇ ಹಾಫ್ ಟೀ ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋಕ್ಕೆ ಬಿಡಬೇಕಾಗತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದ್ದಾದ ಮೇಲೆ ಫಸ್ಟು ನಾವು ಚೆನ್ನಾಗಿ ಇದನ್ನು ಕುದಿಯೋಕ್ಕೆ ಬಿಡೋಣ ಅದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾರು ಕುದಿ ಬರಬೇಕು ಅಂತ ಆಲ್ಮೋಸ್ಟ್ ಒಂದು ಎರಡು ಕುದಿ ಬರಬೇಕಾಗುತ್ತೆ ಫ್ರೆಂಡ್ಸ್ ಅದಾದಮೇಲೆ ನಾವು ಫ್ಲೇಮ್ನ ಆಫ್ ಮಾಡಿ ಒಂದು ಮೇಲೆ ತಟ್ಟೆ ಮುಚ್ಚಿಟ್ಟು ಐದು ನಿಮಿಷ ಅದು ಅಂಶ ಹೀರ್ಕೊಳ್ಳೋವರೆಗೂ ಬಿಡಬೇಕಾಗತ್ತೆ ಸೊ ಫ್ರೆಂಡ್ಸ್ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಕಷಾಯನ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ಡೈಲಿ ರೊಟೀನಲ್ಲಿ ಇದನ್ನು ನೀವು ಕುಡಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ನೀವೇನೇ ಅಬ್ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ಚೇಂಜಸ್ನ ಬಟ್ ಒಂದು ಕಾಷನ್ ಏನಂದರೆ ಪ್ರೆಗ್ನೆಂಟ್ ವಿಮೆನ್ಸ್ ಪ್ಲೀಸ್ ಇದನ್ನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕುಡೀರಿ ಅಕಸ್ಮಾತ್ ನೀವು ಪ್ರೆಗ್ನೆಂಟ್ ಅಲ್ಲ ಬಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ಅಂದರೆ ನೀವು ಇದನ್ನು ಕುಡಿಯೋದ್ರಿಂದ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲನೂ ಸರಿ ಹೋಗುತ್ತೆ ಫ್ರೆಂಡ್ಸ್ ಅದಂತೂ ಗ್ಯಾರಂಟಿ ಸೊ ನೋಡಿ ಇದು ಈ ಥರ ಕುದೀತಾ ಇದೆ ಈ ಥರ ಕುದಿ ಬಂದಾದ ಮೇಲೆ ಫ್ಲೇಮ್ನ ಆಫ್ ಮಾಡಿ ಒಂದು ತಟ್ಟೆನ ಮುಚ್ಚಿಬಿಟ್ಟು ನಾವು ಇದನ್ನು ಫೈ ಟು ಏಯ್ಟ್ ಮಿನಿಟ್ಸ್ ಕೂಲ್ ಆಗೋಕ್ಕೆ ಬಿಡಬೇಕು ಅವಾಗ ಅದು ಕಷಾಯ ಥರ ನೀರಿಗೆ ಅಂಶನೆಲ್ಲ ಹೀರ್ಕೊಳ್ಳುತ್ತೆ ನೋಡಿ ಈ ಥರ ತಟ್ಟೆ ಮುಚ್ಚಿಟ್ಬಿಟ್ಟು ನಾವು ಇದನ್ನು ಹಾಗೆ ಬಿಡಬೇಕಾಗುತ್ತೆ ಇದು ಆದಮೇಲೆ ನಾವು ಒಂದು ಗ್ಲಾಸ್ಗೆ ಇದನ್ನು ಡೈರೆಕ್ಟಾಗಿ ಬಗ್ಸ್ಕೊಬೋದು ಬೇಕಾದರೆ ನೀವು ಸೋಸ್ಕೋಬೋದು ಅದು ನಿಮ್ಮ ಇಷ್ಟ ಇಲ್ಲಾಂದರೆ ಸುಮ್ಮನೆ ಪೌಡರ್ ಹಾಗೇ ಅದು ತಳದಲ್ಲಿ ಸೆಟ್ಲ್ ಸೆಟ್ಲಾಗ್ಬಿಡುತ್ತೆ ಸೊ ಹಾಗೇ ಕುಡಿಯಬೋದು ನಾನಿಲ್ಲಿ ಡೈರೆಕ್ಟಾಗಿ ಬಗ್ಸ್ಕೊಂಡು ಇದನ್ನು ನೀವು ಯಾವಾಗ ಬೇಕಾದ್ರೂ ಸೇವಿಸ್ಬೋದು ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಷಾಯ ಆಗಲಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸೊ ಬೆಳಗಾಗಿತ್ತು ಖಾಲಿ ಹೊಟ್ಟೆಲ್ಲಿ ಸೇವಿಸಿದ್ರೆ ತುಂಬಾ ಒಳ್ಳೆಯದು ಸೊ ಫ್ರೆಂಡ್ಸ್ ಈ ರೆಮಿಡಿನ ಮಾಡಿ ಟ್ರೈ ಮಾಡಿ ನೀವು ಕುಡಿದು ಒಳ್ಳೆ ಹೆಲ್ತನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಟ್ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ ಹಾಕಿದ ಮೇಲೂ ಕ್ಲಿಕ್ ಮಾಡಿ ನಿಮ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೀವು ಎಲ್ಲರೂ ಟೇಕ್ ಕೇರ್ ಹಾಗೆ ಸ್ಟೇ ಸೇಫ್